ಎಲ್ಲರಿಗೂ ನಮಸ್ತೆ ಸೊ ಈ ಒಂದು ವಿಡಿಯೋನಲ್ಲಿ ಒಬ್ಬ ಇಂಡಿವಿಜುವಲ್ ಅಸೆಸಿ ಬಂದು ಸೊ ಸೆವೆರಲ್ ಟೈಮ್ಸ್ ಬಂದು ಇಂಡಿಯಾಗೆ ವಿಸಿಟ್ ಮಾಡ್ತಿದ್ರೆ ಸೊ ಆ ತರ ಒಂದು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ಬಂದು ಯಾವ ತರ ಪ್ರಿಪೇರ್ ಮಾಡಬೇಕು ಅಂತೇಳಿ ಸಾಲ್ವ್ ಮಾಡಿ ತೋರಿಸ್ತೀವಿ. ಫಿಫ್ತ್ ಕ್ವಶನ್, ಮಿಸ್ಟರ್ ಕುಮಾರ್ ಈಸ್ ಎ ಸಿಟಿಸನ್ ಆಫ್ ಇಂಡಿಯಾ, ಕಮ್ಸ್ ಟು ಇಂಡಿಯಾ ಆನ್ 12/3/2021 ಫಾರ್ ದ ಫಸ್ಟ್ ಟೈಮ್. ಆನ್ 1/10/2021 ಹಿ ಲೆಫ್ಟ್ ಇಂಡಿಯಾ ಅಂಡ್ ವೆಂಟ್ ಟು ಯುಕೆ ಆನ್ ಎ ಬಿಸ್ನೆಸ್ ಟ್ರಿಪ್. ಅಗೇನ್ ಹಿ ಕಮ್ಸ್ ಬ್ಯಾಕ್ ಟು ಇಂಡಿಯಾ ಆನ್ 1/3/2022 ಆನ್ ಎ ವಿಸಿಟ್. So determine his residency status for the assessment year 2022-23. So ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಮಿಸ್ಟರ್ ಕುಮಾರ್ ಬಂದು ಸಿಟಿಸನ್ ಆಫ್ ಇಂಡಿಯಾ, ಬಟ್ ಫಸ್ಟ್ ಟೈಮ್ ಬಂದು ಅವನು ಇಂಡಿಯಾಗೆ ಸೊ 12/3/2021 ಬಂದು ಬರ್ತಾ ಇದ್ದಾನೆ. ಸೊ ಇಲ್ಲಿ 12/3/2021 ಅಂದ್ರೆ ಸೊ 21 ಬಂದು ಎರಡು ಕಡೆ ಬರುತ್ತೆ. ಸೊ ಇದರಲ್ಲಿ 12/3 ಸೊ 3 ಬಂದು 2021 ಅಲ್ಲಿ ಬರುತ್ತೆ. ಸೊ ಹಂಗಾಗಿ ಇದು ಬರ್ತಾರ ಡೇಟ್ ಆಗಿರೋದ್ರಿಂದ ಸೊ ಲೆಫ್ಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಸೊ 12/3/2021 ಸೊ ಅವನು ಇಂಡಿಯಾಗೆ ಫಸ್ಟ್ ಟೈಮ್ ಬರ್ತಾರೋದ್ರಿಂದ ಸೊ ಪ್ರೀವಿಯಸ್ ಇಯರ್ಸ್ ಅಲ್ಲಿ ಅವನು ಇಂಡಿಯಾದಲ್ಲಿ ಸ್ಟೇ ಆಗಿಲ್ಲ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾಗಿ ರಿಮೈನಿಂಗ್ ಇಯರ್ಸ್ಗೆ ನಾವು ನಿಲ್ ಅಂತೇಳಿ ಎಂಟ್ರಿ ಮಾಡ್ತೀನಿ. ಸೊ ನೆಕ್ಸ್ಟ್ ಸೊ 12/3/2021 ಬಂದವನು ಸೊ ಮತ್ತೆ ಅವನು ಇಂಡಿಯಾದಿಂದ ಔಟ್ ಸೈಡ್ ಹೋಗ್ತಾ ಇದ್ದಾನೆ. ಸೊ 1/8/2021 ಸೊ ಮತ್ತೆ 21 ಬಂದು ಎರಡು ಕಡೆ ಬರುತ್ತೆ. ಇದರಲ್ಲಿ 1/8 ಅಂದ್ರೆ 8th ಮಂತ್ ಬಂದು ಸೊ 21/22 ನಲ್ಲಿ ಬರುತ್ತೆ, ಯಾಕಂದ್ರೆ ಇಯರ್ ಬಿಗಿನಿಂಗ್ ಬಂದು ಇಲ್ಲಿ 1/4/2021 ಆಗಿರೋದ್ರಿಂದ ಸೊ 4 ಆದ್ಮೇಲೆ 8th ಮಂತ್ ಬರೋದ್ರಿಂದ ಸೊ 21/22 ನಲ್ಲಿ ಈ ಒಂದು ಡೇಟ್ ನಾವು ಎಂಟ್ರಿ ಮಾಡಬೇಕು. ಸೊ ಹೋಗ್ತಾರ ಡೇಟ್ ಆಗಿರೋದ್ರಿಂದ ಸೊ ರೈಟ್ ಸೈಡ್ ಬರಿತೀವಿ. ಸೊ 1/8/2021 ಸೊ ಇದಾದ್ಮೇಲಿಂದ ಸೊ ಮತ್ತೆ ಸೇಮ್ ಇಯರ್ ಅಲ್ಲಿ ಅವನು ಇಂಡಿಯಾಗೆ ವಾಪಸ್ ಬರ್ತಾ ಇದ್ದಾನೆ. ಸೊ ಆ ಒಂದು ಡೇಟ್ ಬಂದು 1/3/2022 ಸೊ 22 ಬಂದು ಬರ್ತಾರದು ಒಂದೇ ಕಡೆ. ಸೊ ಇಲ್ಲಿ ಆಲ್ರೆಡಿ ನಾವು ಎಂಟ್ರಿ ಮಾಡೋದ್ರಿಂದ ಸೊ ಮೇಲ್ಗಡೆ ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ಬರೋ ಡೇಟ್ ಆಗಿರೋದ್ರಿಂದ ಲೆಫ್ಟ್ ಸೈಡ್ ಬಂದು 1/3/2022 ಓಕೆ. ಸೊ ಅಲ್ಲಿಗೆ ಅವನು ಫಸ್ಟ್ ಟೈಮ್ ಬಂದು ಇಂಡಿಯಾಗೆ 12/3/2021 ಬರ್ತಾ ಇದ್ದಾನೆ, ಹಾಗಾಗಿ ಬರೋ ಡೇಟ್ನ ಲೆಫ್ಟ್ ಸೈಡ್ ಬರ್ತಿದ್ದೀನಿ. ಅದಾದ್ಮೇಲಿಂದ 1/8/2021 ಬಂದು ಇಂಡಿಯಾದಿಂದ ಔಟ್ ಸೈಡ್ ಹೋಗ್ತಾ ಇದ್ದಾನೆ, ಹಾಗಾಗಿ ಹೋಗೋ ಡೇಟ್ನ ರೈಟ್ ಸೈಡ್ ಬರ್ತಿದ್ದೀವಿ. ಸೊ ಮತ್ತೆ ಸೇಮ್ ಇಯರ್ ಅಲ್ಲಿ ವಾಪಸ್ ಬರ್ತಾರೋದ್ರಿಂದ ಸೊ 1/3/2022 ನಾವು ಲೆಫ್ಟ್ ಸೈಡ್ ಬರ್ತಿದ್ದೀವಿ. ಸೊ ಇವಾಗ ಇಲ್ಲಿ ಸೊ ಇಲ್ಲಿ ಲೆಫ್ಟ್ ಸೈಡ್ ಬಂದು ಡೇಟ್ ಬರ್ತಿರೋದ್ರಿಂದ ಸೊ ರೈಟ್ ಸೈಡ್ ಬಂದು ಕ್ಲೋಸಿಂಗ್ ಡೇಟ್ ಬರೀಬೇಕು. ಸೊ 31/3/2021 ಸೊ ಇಲ್ಲಿ ರೈಟ್ ಸೈಡ್ ಬಂದು ಡೇಟ್ ಬರ್ತಿರೋದ್ರಿಂದ ಸೊ ಲೆಫ್ಟ್ ಸೈಡ್ ಬಂದು ಓಪನಿಂಗ್ ಡೇಟ್ ಬರಿತೀವಿ. ಸೊ 1/4/2021 ಸೊ ನೆಕ್ಸ್ಟ್ ಇಲ್ಲಿ ಸೊ ಲೆಫ್ಟ್ ಸೈಡ್ ಬಂದು ಡೇಟ್ ಬರ್ತಿರೋದ್ರಿಂದ ಸೊ ರೈಟ್ ಸೈಡ್ ಬಂದು ಕ್ಲೋಸಿಂಗ್ ಡೇಟ್ ಬರಿತೀವಿ. ಸೊ 31/3/2022 ಓಕೆ. ಸೊ ಈಗ ನಾವು ನಂಬರ್ ಆಫ್ ಡೇಸ್ನ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಸೊ 12/3/2021 ಇಂದ 31/3/2021 ಬಂದು ಸೇಮ್ ಮಂತ್ ಅಂದ್ರೆ ಮಾರ್ಚ್ ಮಂತ್ ಅಲ್ಲಿ ಅವನು 12th ಬಂದಿದ್ದಾನೆ. ಸೊ ಮಾರ್ಚ್ ಮಂತ್ ಅಲ್ಲೇ ಬಂದು ಇಯರ್ ಎಂಡ್ ಕ್ಲೋಸ್ ಆಗ್ತಾ ಇರೋದ್ರಿಂದ ಸೊ 12 ಇಂದ 31ಗೆ ಫೈಂಡ್ ಔಟ್ ಮಾಡಬೇಕು. ಸೊ 12/13/14/15/16/17/18/19/20/21/22/23/24/25/26/27/28/29/30/31 ಸೊ ಇಲ್ಲಿ ಮಾರ್ಚ್ ಮಂತ್ ಅಲ್ಲಿ 31 ಡೇಸ್ ಇರೋದ್ರಿಂದ ಸೊ ನಂಬರ್ ಆಫ್ ಡೇಸ್ ಬಂದು ನಮಗೆ ಸೊ 19 ಡೇಸ್ ಬರುತ್ತೆ. ಸೊ ನೆಕ್ಸ್ಟ್ ಸೊ 1/4/2021 ಇಂದ 1/8/2021 ವರೆಗೂ ಫೈಂಡ್ ಔಟ್ ಮಾಡೋಣ. ಸೊ ಅಲ್ಲಿಗೆ 4 ಇಂದ 8 ವರೆಗೂ ನಾವು ಫೈಂಡ್ ಔಟ್ ಮಾಡಬೇಕು. ಸೊ 4th ಮಂತ್ ಅಲ್ಲಿ 30 ಡೇಸ್. ಸೊ ನೆಕ್ಸ್ಟ್ ಪ್ಲಸ್ 31 + 30 + 31 ಸೊ ಪ್ಲಸ್ 8. ಸೊ 8th ಮಂತ್ ಅಲ್ಲಿ ನಮಗೆ 31 ಡೇಸ್ ಬರುತ್ತೆ, ಬಟ್ 8th ಮಂತ್ ಅಲ್ಲಿ ಅವನು ಫಸ್ಟ್ ಬಂದು ಇಂಡಿಯಾದಿಂದ ಔಟ್ ಸೈಡ್ ಹೋಗ್ತಾ ಇರೋದ್ರಿಂದ ಬರೀ 1 ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಪ್ಲಸ್ 1. ಸೊ ಇದಿಷ್ಟನ್ನ ಆ್ಯಡ್ ಮಾಡಿದಾಗ ನಮಗೆ ನಂಬರ್ ಆಫ್ ಡೇಸ್ ಬಂದು 123 ಬರುತ್ತೆ. ಓಕೆ ನೆಕ್ಸ್ಟ್ ಸೊ ಸೇಮ್ ಇಯರ್ ಅಲ್ಲಿ ಅವನು ವಾಪಸ್ ಬರ್ತಾ ಇದ್ದಾನೆ. ಯಾವಾಗ? 1/3/2021 ಸೊ ಅದು ಲಾಸ್ಟ್ ಮಂತ್ ಆಗಿರೋದ್ರಿಂದ ಸೊ 1 ಇಂದ 31ಗೆ ಸೊ 31 ಡೇಸ್ ಬರುತ್ತೆ. ಅದನ್ನ ಡೈರೆಕ್ಟ್ ಆಗಿ ಇಲ್ಲಿ 31 ಅಂತೇಳಿ ಮೆನ್ಷನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಸೊ ಎರಡು ಬಂದು ಒಂದೇ ಇಯರ್ ಕ್ಯಾಟಗರಿಗೆ ಬರ್ತಾರೋದ್ರಿಂದ ಆ ಎರಡೂ ಆ್ಯಡ್ ಮಾಡಿದಾಗ ಸೊ ಟೋಟಲ್ ಬಂದು 21/22 ಸೊ ನಂಬರ್ ಆಫ್ ಡೇಸ್ ಬಂದು 154 ಡೇಸ್ ಬರುತ್ತೆ. ಓಕೆ ಸೊ ಅಲ್ಲಿಗೆ ಸೊ ಅವ್ನು ಕೊಟ್ಟಿರುವಂತ ಇನ್ಫಾರ್ಮೇಶನ್ ಬೇಸ್ ಮೇಲೆ ನಾವು ಸೊ 21/22 ಮತ್ತೆ 20/21ಗೆ ನಂಬರ್ ಆಫ್ ಡೇಸ್ನ ಫೈಂಡ್ ಔಟ್ ಮಾಡಿದಾಯ್ತು. ಸೊ ನೆಕ್ಸ್ಟ್ ನಾವು RSನ ಅಪ್ಲೈ ಮಾಡೋಣ. ಸೊ 20/21 ಅಲ್ಲಿ ಬೇಸಿಕ್ ಕಂಡೀಷನ್ ಬಂದು ಅಪ್ಲೈ ಮಾಡಿದ್ರೆ ಸೊ ಫಸ್ಟ್ ಬೇಸಿಕ್ ಕಂಡೀಷನ್ ಬಂದು 182 ಡೇಸ್ ಇರಬೇಕು, ಸ್ಯಾಟಿಸ್ಫೈ ಮಾಡಿಲ್ಲ. ಅದಾದ್ಮೇಲಿಂದ ಸೊ ಸೆಕೆಂಡ್ ಬೇಸಿಕ್ ಕಂಡೀಷನ್ ಬಂದು 60+365 ಇರಬೇಕು. ಅವನಿಲ್ಲಿ 60 ಇಲ್ಲ, ಹಂಗಾಗಿ ಅವನಿಲ್ಲಿ ನಾನ್ ರೆಸಿಡೆಂಟ್ ಆಗ್ತಾನೆ. ಸೊ ನೆಕ್ಸ್ಟ್ ಸೊ ಪ್ರೀವಿಯಸ್ ಇಯರ್ ಅಲ್ಲಿ ಎಲ್ಲೂ ಕೂಡ ಅವನು ಇಂಡಿಯಾದಲ್ಲಿ ಸ್ಟೇ ಆಗಿಲ್ಲ, ಹಂಗಾಗಿ ಯಾವುದೇ ತರದ ಕಂಡೀಷನ್ಸ್ನ ಇಲ್ಲಿ ಅವನು ಸ್ಯಾಟಿಸ್ಫೈ ಮಾಡಲ್ಲ, ಹಂಗಾಗಿ ಇಷ್ಟು ಕಡೆ ಅವನು ನಾನ್ ರೆಸಿಡೆಂಟ್ ಆಗ್ತಾನೆ. ಓಕೆ ನೆಕ್ಸ್ಟ್ ಸೊ 4 ಪ್ರಿಸಿಡಿಂಗ್ ಪ್ರೀವಿಯಸ್ ಇಯರ್ಸ್ನ ಆ್ಯಡ್ ಮಾಡೋಣ. ಸೊ ಇಲ್ಲಿ ಬರೀ 19 ಡೇಸ್ ಇರೋದ್ರಿಂದ ಸೊ 4 ಪ್ರಿಸಿಡಿಂಗ್ ಪ್ರೀವಿಯಸ್ ಇಯರ್ಸ್ದು ಟೋಟಲ್ ಡೇಸ್ ಬಂದು 19 ಡೇಸ್ ಬರುತ್ತೆ. ನೆಕ್ಸ್ಟ್ ಅದೇ ಥರ 7 ಪ್ರಿಸಿಡಿಂಗ್ ಪ್ರೀವಿಯಸ್ ಇಯರ್ಸ್ ಕೂಡ ಸೇಮ್ 19 ಡೇಸೇ ಬರುತ್ತೆ.
ಓಕೆ ಸೊ ಅಲ್ಲಿಗೆ ವರ್ಕಿಂಗ್ ನೋಟ್ ಕಂಪ್ಲೀಟ್ ಆಯ್ತು. ಸೊ ನೆಕ್ಸ್ಟ್ ನಾವು ಕಂಡೀಷನ್ಸ್ ನ ಅಪ್ಲೈ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಬೇಸಿಕ್ ಕಂಡೀಷನ್ ಬಂದು ಸೊ ಪ್ರೀವಿಯಸ್ ಇಯರ್ ಅಲ್ಲಿ ಅವನು 182 ಡೇಸ್ ಆರ್ ಮೋರ್ ಇರಬೇಕು, ಬಟ್ ಅವನು ಪ್ರೀವಿಯಸ್ ಇಯರ್ ಅಲ್ಲಿ ಸ್ಟೇ ಆಗಿರೋದು ಬಂದು 154 ಡೇಸ್ ಇದ್ದಾನೆ. ಹಾಗಾಗಿ ಸೊ ಫಸ್ಟ್ ಬೇಸಿಕ್ ಕಂಡೀಷನ್ ಅವನು ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ. ಸೊ ನಾಟ್ ಸ್ಯಾಟಿಸ್ಫೈಡ್. ಓಕೆ ಸೊ ಯಾವಾಗ ಫಸ್ಟ್ ಒನ್ ಸ್ಯಾಟಿಸ್ಫೈ ಆಗಲ್ಲ, ಸೊ ಅವಾಗ ನಾವು ಏನ್ ಮಾಡ್ತೀವಿ, ಸೆಕೆಂಡ್ ಬೇಸಿಕ್ ಕಂಡೀಷನ್ ಅಪ್ಲೈ ಮಾಡ್ತೀವಿ. ಸೊ ಸೆಕೆಂಡ್ ಬೇಸಿಕ್ ಕಂಡೀಷನ್ ಬಂದು ಸೊ ಪ್ರೀವಿಯಸ್ ಇಯರ್ ಅಲ್ಲಿ 60 ಡೇಸ್ ಇರಬೇಕು ಪ್ಲಸ್ ಪ್ರಿಸೀಡಿಂಗ್ 4 ಇಯರ್ಸ್ ಅಲ್ಲಿ ಅವನು 365 ಡೇಸ್ ಇರಬೇಕು. ಸೊ ಇಲ್ಲಿ ಪ್ರೀವಿಯಸ್ ಇಯರ್ ಅಲ್ಲಿ 60 ಡೇಸ್ ಗಿಂತ ಜಾಸ್ತಿ ಇದ್ದಾನೆ, ಬಟ್ ಫೋರ್ ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ಸ್ ನೋಡಿದಾಗ ಬರೀ 19 ಡೇಸ್ ಮಾತ್ರ ಇದ್ದಾನೆ, ನಮಗೆ ಮಿನಿಮಮ್ 365 ಡೇಸ್ ಇರಬೇಕು. ಹಾಗಾಗಿ ಸೆಕೆಂಡ್ ಬೇಸಿಕ್ ಕಂಡೀಷನ್ ಅವನು ಸ್ಯಾಟಿಸ್ಫೈ ಮಾಡಲಿಲ್ಲ. ಸೊ ಹಾಗಾಗಿ ನಾಟ್ ಸ್ಯಾಟಿಸ್ಫೈಡ್. ಓಕೆ ಸೊ ಯಾವಾಗ ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡಲ್ಲ, ನೆಕ್ಸ್ಟ್ ನಾವು ಅಡಿಷನಲ್ ಕಂಡೀಷನ್ ನಾವು ಅಪ್ಲೈ ಮಾಡಕ್ ಹೋಗಲ್ಲ, ಹಂಗಾಗಿ ಎರಡು ಕಡೆ ಬಂದು ನಾಟ್ ಅಪ್ಲಿಕಬಲ್ ಆಗುತ್ತೆ. ಸೊ ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ಅವನು ರೆಸಿಡೆಂಟ್ ಆಗಿರೋನು. ಇನ್ ಕೇಸ್ ಯಾವುದೇ ತರಹದ ಬೇಸಿಕ್ ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡಲಿಲ್ಲ ಅಂದ್ರೆ ಅವನ ಒಂದು ಸ್ಟೇಟಸ್ ಬಂದು ನಾನ್ ರೆಸಿಡೆಂಟ್ ಆಗುತ್ತೆ. ಸೊ ಇಲ್ಲಿ ಮಿಸ್ಟರ್ ಕುಮಾರ್ ಬಂದು ಯಾವುದೇ ತರಹದ ಬೇಸಿಕ್ ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡಿಲ್ಲ, ಹಂಗಾಗಿ ಅವನ ಒಂದು ಸ್ಟೇಟಸ್ ಬಂದು ನಾನ್ ರೆಸಿಡೆಂಟ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. As Mr. Kumar satisfies none of the basic conditions and additional conditions, his residential status in India in the previous year is non-resident. Sixth question, Mr. Nitesh, a foreigner, came to India from Netherlands for the first time on 1/4/2015. He stayed here continuously for 3 years and went to France on 31/3/2018. He however returned to India on 1/8/2018 and went to Netherlands on 15/12/2019. He again came back to India on 28/1/2022 on a service in India. What is his residential status for the assessment year 2022-23? So ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಮಿಸ್ಟರ್ ನಿತೇಶ್ ಬಂದು ಫಾರಿನರ್, ಸೊ ಫಸ್ಟ್ ಟೈಮ್ ಬಂದು ಇಂಡಿಯಾಗೆ, ಸೊ 1/4/2015 ಬಂದು ಬರ್ತಾ ಇದ್ದಾನೆ. ಸೊ ಹಾಗಾಗಿ 15 ಬಂದು ನಮ್ಗೆ ಇಲ್ಲಿ ಎರಡು ಕಡೆ ಬರುತ್ತೆ. ಸೊ ಅದರಲ್ಲಿ 1/4 ಬಂದು 15/16 ಅಲ್ಲಿ ಸ್ಟಾರ್ಟ್ ಆಗ್ತಾರೋದ್ರಿಂದ, ಸೊ 1/4/2015 ಸೊ ಬರ್ತಾರ ಡೇಟ್ ಆಗಿರೋದ್ರಿಂದ ಸೊ ಲೆಫ್ಟ್ ಸೈಡ್ ಬಂದು ಎಂಟ್ರಿ ಮಾಡಿದ್ದೀವಿ. ಸೊ ಅವನು ಫಸ್ಟ್ ಟೈಮ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ಸೊ ರಿಮೈನಿಂಗ್ ಇಯರ್ಸ್ ಬಂದವನು ಇಂಡಿಯಾದಲ್ಲಿ ಸ್ಟೇ ಆಗಿಲ್ಲ, ಹಂಗಾಗಿ ನಿಲ್ ಅಂತೇಳಿ ಮೆನ್ಷನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಸೊ 1/4/2015 ಇಂದ ಸೊ ಕಂಟಿನ್ಯೂಸ್ ಬಂದು 3 ಇಯರ್ಸ್ ಬಂದು ಇಂಡಿಯಾದಲ್ಲೇ ಸ್ಟೇ ಆಗಿದ್ದಾನೆ. ಸೊ ಅದಾದ್ಮೇಲಿಂದ ಅವನು ಇಂಡಿಯಾಯಿಂದ ಸೊ 31/3/2018 ಬಂದು ಔಟ್ಸೈಡ್ ಹೋಗ್ತಾ ಇದ್ದಾನೆ. ಸೊ ಇಲ್ಲಿ 18 ಬಂದು ಎರಡು ಕಡೆ ಬಂದಿದೆ, ಇದರಲ್ಲಿ 31/3 ಅಂದರೆ ಮಾರ್ಚ್ ಬಂದು 17/18 ಅಲ್ಲಿ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಹೋಗ್ತಾರೆ ಡೇಟ್ ಬಂದು ರೈಟ್ ಸೈಡ್ ಬರಿತೀವಿ, ಸೊ 31/3/2018. ಸೊ ಇಲ್ಲಿ ಸೊ 1/4/2015 ಇಂದ ಸೊ ಕ್ಲೋಸಿಂಗ್ ಡೇಟ್ ಬಂದು ಆಪೋಸಿಟ್ ಸೈಡಲ್ಲಿ 31/3/2016 ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಸೊ ಓಪನಿಂಗ್ ಡೇಟ್ ಬಂದು 1/4/2017 ಬರುತ್ತೆ. ಸೊ ಇಲ್ಲಿ ಇಂಡೈರೆಕ್ಟ್ ಆಗಿ ಹೇಳ್ತಾರೆ ಸೊ 1/4/2015 ಇಂದ ಸೊ 31/3/2018 ಅಂದ್ರೆ ಸೊ 3 ಇಯರ್ಸ್ ಬಂದು ಕಂಟಿನ್ಯೂಸ್ ಆಗಿ ಇಂಡಿಯಾದಲ್ಲಿ ಸ್ಟೇ ಆಗಿದ್ದಾನೆ. ಅಲ್ಲಿಗೆ ಕಂಪ್ಲೀಟ್ ಇಯರ್ ಬಂದು ಈ 3 ಇಯರ್ಸ್ ಅಲ್ಲಿ ನಾವು ಮೆನ್ಷನ್ ಮಾಡಬೇಕು. ಸೊ ಇಲ್ಲಿ ಲೀಪ್ ಇಯರ್ ಆಗಿರೋದ್ರಿಂದ ಸೊ 366 ಡೇಸ್ ಬರುತ್ತೆ. ಸೊ ಇಲ್ಲಿ 365 ಡೇಸ್ ಬಂದು ಡೈರೆಕ್ಟ್ ಆಗಿ ಎಂಟ್ರಿ ಮಾಡ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ ಕೂಡ ಸೊ 365 ಡೇಸ್ ಬರುತ್ತೆ. ಸೊ 31/3/2018 ಹೋದವನು ಸೊ ಮತ್ತೆ ವಾಪಸ್ ಬರ್ತಾ ಇದ್ದಾನೆ ಸೊ 1/8/2018 ಅಲ್ಲಿ. ಸೊ ಇಲ್ಲಿ 18 ಬಂದು ಅಗೈನ್ ಎರಡು ಕಡೆ ಇದೆ, ಅದರಲ್ಲಿ 1/8 ಸೊ 8th ಮಂತ್ ಬಂದು ಸೊ 18/19 ಅಲ್ಲಿ ಬರುತ್ತೆ. ಸೊ ಬರ್ತಾರೋ ಡೇಟ್ ಆಗಿರೋದ್ರಿಂದ ಸೊ ಲೆಫ್ಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಸೊ 1/8/2018 ಸೊ 1/8/2018 ಬಂದವನು ಮತ್ತೆ ಅವನು ಇಂಡಿಯಾದಿಂದ ವಾಪಸ್ ಹೋಗ್ತಿದ್ದಾನೆ. ಸೊ ಆ ಒಂದು ಡೇಟ್ ಬಂದು 15/12/2019. ಸೊ 19 ಬಂದು ನಮಗೆ ಎರಡು ಕಡೆ ಬರುತ್ತೆ, ಇದರಲ್ಲಿ 15/12 ಸೊ 12th ಮಂತ್ ಬಂದು 19/20 ಬರುತ್ತೆ. ಸೊ ಹೋಗ್ತಾರ ಡೇಟ್ ಆಗಿರೋದ್ರಿಂದ ಸೊ ರೈಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಸೊ 15/12/2019. ಸೊ ನೆಕ್ಸ್ಟ್ ಸೊ ಅದಾದ್ಮೇಲಿಂದ ಅವನು ಮತ್ತೆ ರಿಟರ್ನ್ ಇಂಡಿಯಾಗೆ ಬರ್ತಾ ಇದ್ದಾನೆ. ಸೊ ಆ ಒಂದು ಡೇಟ್ ಬಂದು 28/1/2022 ಅಂದ್ರೆ 22 ಬರ್ತಾ ಇದ್ದಾನೆ. ಸೊ ಫಸ್ಟ್ ಮಂತ್ ಅಂದ್ರೆ ಜಾನ್ವರಿ ಮಂತ್ ಅಲ್ಲಿ. ಸೊ ಬರ್ತಾರ ಡೇಟ್ ಆಗಿರೋದ್ರಿಂದ ಸೊ ಲೆಫ್ಟ್ ಸೈಡ್ ಬರಿತೀವಿ. ಸೊ 28/1/2022. ಓಕೆ ಸೊ ಇವಾಗ ಆಪೋಸಿಟ್ ಡೇಟ್ ಬಂದು ಎಂಟ್ರಿ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಲೆಫ್ಟ್ ಸೈಡ್ ಬಂದು ಡೇಟ್ ಎಂಟ್ರಿ ಮಾಡೋದ್ರಿಂದ ಸೊ ರೈಟ್ ಸೈಡ್ ಬಂದು ಕ್ಲೋಸಿಂಗ್ ಡೇಟ್ ಸೊ 31/3/2019 ಬರುತ್ತೆ. ಸೊ ಇಲ್ಲಿ ರೈಟ್ ಸೈಡ್ ಬಂದು ಡೇಟ್ ಎಂಟ್ರಿ ಮಾಡಿದೀವಿ. ಸೊ ಲೆಫ್ಟ್ ಸೈಡ್ ಬಂದು ಓಪನಿಂಗ್ ಡೇಟ್ 1/4/2019 ಬರುತ್ತೆ. ಸೊ ಇಲ್ಲಿ ಸೊ 15/12/2019 ಹೋದನು, ಸೊ ಮತ್ತೆ ರಿಟರ್ನ್ ಬರ್ತಾ ಇರೋದು ಬಂದು 28/1/2022. ಸೊ ಅಂದ್ರೆ ಸೊ 2021 ಅಲ್ಲಿ ಅವನು ಇಂಡಿಯಾಗೆ ಯಾವುದೇ ತರದ ವಿಸಿಟ್ ಮಾಡಿಲ್ಲ, ಸೊ ಹಂಗಾಗಿ ಇಲ್ಲಿ ನಿಲ್ಲಾಗುತ್ತೆ. ಸೊ ಇಲ್ಲಿ ಲೆಫ್ಟ್ ಸೈಡ್ ಬಂದು ಡೇಟ್ ಬರ್ತಿರೋದ್ರಿಂದ ಸೊ ರೈಟ್ ಸೈಡ್ ಬಂದು ಕ್ಲೋಸಿಂಗ್ ಡೇಟ್ ಸೊ 31/3/2022 ಬರುತ್ತೆ. ಸೊ ಇವಾಗ ನಾವು ನಂಬರ್ ಆಫ್ ಡೇಸ್ ನ ಫೈಂಡ್ ಔಟ್ ಮಾಡೋಣ. ಸೊ ಈ 3 ಇಯರ್ಸ್ಗೆ ನಾವು ನಂಬರ್ ಆಫ್ ಡೇಸ್ ಬಂದು ಎಂಟ್ರಿ ಮಾಡಿದ್ದೀವಿ. ಸೊ ನೆಕ್ಸ್ಟ್ 1/8/2018 ಇಂದ ಸೊ 31/3/2019ಗೆ ನಾವು ನಂಬರ್ ಆಫ್ ಡೇಸ್ ಬಂದು ಫೈಂಡ್ ಔಟ್ ಮಾಡಬೇಕು. ಸೊ ಅಲ್ಲಿ 8th ಮಂತ್, ಸೊ 8th ಅಲ್ಲಿ ನಮಗೆ ಸೊ 31 ಡೇಸ್ ಪ್ಲಸ್
31 plus 28 plus 31 days. So, this is the add so, number of days. Bandhu, so, 243 days. Barate. So, next to Navu, 14/2019 in the 15/12/2019 number of days find out. So, 1/4 is the so 4 in the start. Maadthi. So, 30 plus 31 plus 30 plus 31 plus 31 plus 30 plus 31 plus 30 plus. So 15th bandhu, varada vaktara adrinda, bari 15 days matra navu consider martivi. So plus 15. So this one add madadaga total number of days bandhu namge. So 259 days barata. Okay, so next two. So 28, 1 in the 31st 3 ke find out madbeku. So nille entry martini, bari 3 months. So only ke. So January nalli 28th bartara adrinda. So 28, 29, 30, 31. So 4 days barata. So only ke 4 plus February month alli 28 days. So plus March alli 31 days. So this one add madadaga namge total bandu 63 days barate. Okay, so alige next to RS na apply maartta hogana. So illi ee year alli yade tarada visit madilla angage illige avanu non resident aagtane. So alige illi first basic condition na satisfy maartare. So resident aagtane. So illu kuda first basic condition bandu satisfy agutte. So next illi ashtu year alli first basic condition bandu satisfy agutte. So, ಇಲ್ಲಿ ಯಾವುದೇ ತರದ ವಿಸಿಟ್ ಮಾಡಿಲ್ಲ ಹಾಗಾಗಿ ಇಷ್ಟು ಕಡೆ ಬಂದು ನಾನ್ ರೆಸಿಡೆಂಟ್ ಆಗ್ತಾನೆ ಸೊ ನಮಗೆ ಔಟ್ ಆಫ್ 10 ಇಯರ್ಸ್ ಅಲ್ಲಿ 2 ಇಯರ್ಸ್ ಮಾತ್ರ ರಿಕ್ವೈರ್ಮೆಂಟ್ ಇರೋದು ಹಾಗಾಗಿ ಎರಡು ಕಡೆ ಫೈಂಡ್ ಔಟ್ ಮಾಡಿದ್ರೆ ಸಾಕು ಸೊ ರಿಮೈನಿಂಗ್ ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿ ಕಂಪಲ್ಸರಿ ಇಲ್ಲ ಸೊ ನೆಕ್ಸ್ಟ್ 4 ಪ್ರಿಸಿಡಿಂಗ್ ಪ್ರಿವಿಯಸ್ ಇಯರ್ಸ್ ನ ಆಡ್ ಮಾಡೋಣ ಸೊ ಅಲ್ಲಿಗೆ 4 ಪ್ರಿಸಿಡಿಂಗ್ ಪ್ರಿವಿಯಸ್ ಇಯರ್ಸ್ ನ ಆಡ್ ಮಾಡಿದಾಗ ಸೊ ನಂಬರ್ ಆಫ್ ಡೇಸ್ ಬಂದು ನಮಗೆ 867 ಡೇಸ್ ಬರುತ್ತೆ ಸೊ ಅದೇ ತರ 7 ಪ್ರಿಸಿಡಿಂಗ್ ಪ್ರಿವಿಯಸ್ ಇಯರ್ಸ್ ನ ಆಡ್ ಮಾಡೋಣ ಸೊ ಆಡ್ ಮಾಡಿದಾಗ ನಮಗೆ ನಂಬರ್ ಆಫ್ ಡೇಸ್ ಬಂದು 1598 ಬರುತ್ತೆ ಓಕೆ ಸೊ ಅಲ್ಲಿಗೆ ವರ್ಕಿಂಗ್ ನೋಟ್ ಬಂದು ಕಂಪ್ಲೀಟ್ ಆಯಿತು ಸೊ ನೆಕ್ಸ್ಟ್ ನಾವು ಕಂಡೀಷನ್ಸ್ ನ ಅಪ್ಲೈ ಮಾಡ್ತಾ ಹೋಗೋಣ ಸೊ ಇಲ್ಲಿ ಫಸ್ಟ್ ಬೇಸಿಕ್ ಕಂಡೀಷನ್ ಬಂದು ಪ್ರಿವಿಯಸ್ ಇಯರ್ ಅಲ್ಲಿ ಸೊ 182 ಡೇಸ್ ಇರಬೇಕು ಬಟ್ ಅಲ್ಲಿ ಅವನು ಪ್ರಿವಿಯಸ್ ಇಯರ್ ಅಲ್ಲಿ ಜಸ್ಟ್ 63 ಡೇಸ್ ಮಾತ್ರ ಇದ್ದಾನೆ ಹಾಗಾಗಿ ಫಸ್ಟ್ ಬೇಸಿಕ್ ಕಂಡೀಷನ್ ಬಂದು ಸ್ಯಾಟಿಸ್ಫೈ ಮಾಡಿಲ್ಲ ಸೊ ನಾಟ್ ಸ್ಯಾಟಿಸ್ಫೈಡ್ ಸೊ ಯಾವಾಗ ಫಸ್ಟ್ ಒನ್ ಬಂದು ಫೇಲ್ ಆಗುತ್ತೆ ಸೆಕೆಂಡ್ ಒನ್ ಬಂದು ಅಪ್ಲೈ ಮಾಡ್ತೀವಿ ಸೆಕೆಂಡ್ ಒನ್ ಬಂದು ಪ್ರಿವಿಯಸ್ ಇಯರ್ ಅಲ್ಲಿ 60 ಡೇಸ್ ಸೊ 4PPY ಅಲ್ಲಿ 365 ಡೇಸ್ ಇರಬೇಕು ಸೊ ಪ್ರಿವಿಯಸ್ ಇಯರ್ ಅಲ್ಲಿ 63 ಡೇಸ್ ಇದ್ದಾನೆ ಅಲ್ಲಿಗೆ ನಮಗೆ 60 ಡೇಸ್ ಇರಬೇಕು ಸೊ 63 ಇದ್ದಾನೆ ಪ್ಲಸ್ 4 ಪ್ರಿಸಿಡಿಂಗ್ ಪ್ರಿವಿಯಸ್ ಇಯರ್ಸ್ ಅಲ್ಲಿ 365 ಡೇಸ್ ಇರಬೇಕು ಬಟ್ ಅವನು 867 ಡೇಸ್ ಇದ್ದಾನೆ ಅಲ್ಲಿಗೆ ಸೆಕೆಂಡ್ ಬೇಸಿಕ್ ಕಂಡೀಷನ್ ಅವನು ಸ್ಯಾಟಿಸ್ಫೈ ಮಾಡಿದ್ದಾನೆ ಓಕೆ ಸೊ ಯಾವಾಗ ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್ ಬಂದು ಸ್ಯಾಟಿಸ್ಫೈ ಮಾಡ್ತಾನೆ ಸೊ ಅಡಿಷನಲ್ ಕಂಡೀಷನ್ ಅಪ್ಲೈ ಮಾಡ್ತೀವಿ ಸೊ ಅಡಿಷನಲ್ ಕಂಡೀಷನ್ ಅಲ್ಲಿ ಫಸ್ಟ್ ಒನ್ ಬಂದು ಔಟ್ ಆಫ್ 10 ಪ್ರಿಸಿಡಿಂಗ್ ಪ್ರಿವಿಯಸ್ ಇಯರ್ಸ್ ಅಲ್ಲಿ 2 ಇಯರ್ಸ್ ಬಂದು ರೆಸಿಡೆಂಟ್ ಆಗಬೇಕು ಸೊ ಇಲ್ಲಿ ಟೋಟಲ್ ಬಂದು ಅವನು 5 ಇಯರ್ಸ್ ಅಲ್ಲಿ ರೆಸಿಡೆಂಟ್ ಆಗಿದ್ದಾನೆ ಅಲ್ಲಿಗೆ ಫಸ್ಟ್ ಅಡಿಷನಲ್ ಕಂಡೀಷನ್ ಅವನು ಸ್ಯಾಟಿಸ್ಫೈ ಮಾಡಿದ್ದಾನೆ ಓಕೆ ನೆಕ್ಸ್ಟ್ ಸೆಕೆಂಡ್ ಅಡಿಷನಲ್ ಕಂಡೀಷನ್ ಬಂದು 7 ಪ್ರಿಸಿಡಿಂಗ್ ಪ್ರಿವಿಯಸ್ ಇಯರ್ಸ್ ಅಲ್ಲಿ 730 ಡೇಸ್ ಇರಬೇಕು ಅವನು 7 ಪ್ರಿಸಿಡಿಂಗ್ ಪ್ರಿವಿಯಸ್ ಇಯರ್ಸ್ ಅಲ್ಲಿ 1598 ಡೇಸ್ ಇದ್ದಾನೆ ಅಲ್ಲಿಗೆ ಸೆಕೆಂಡ್ ಅಡಿಷನಲ್ ಕಂಡೀಷನ್ ಕೂಡ ಅವನು ಸ್ಯಾಟಿಸ್ಫೈ ಮಾಡಿದ್ದಾನೆ ಓಕೆ ಸೊ ಅಲ್ಲಿಗೆ ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ಅವನು ರೆಸಿಡೆಂಟ್ ಆಗ್ತಾನೆ ಅಂಡ್ ಸೊ ಅಲ್ಲಿಗೆ ಸೊ ಬೋತ್ ಅಡಿಷನಲ್ ಕಂಡೀಷನ್ ಬಂದು ಸ್ಯಾಟಿಸ್ಫೈ ಮಾಡಿರೋದ್ರಿಂದ ಅವನು ಆರ್ಡಿನರಿ ರೆಸಿಡೆಂಟ್ ಆಗ್ತಾನೆ ಸೊ ಅಲ್ಲಿಗೆ ಇವನ ಒಂದು ಸ್ಟೇಟಸ್ ಬಂದು ರೆಸಿಡೆಂಟ್ ಅಂಡ್ ಆರ್ಡಿನರಿ ರೆಸಿಡೆಂಟ್ ಆಗ್ತಾನೆ ಸೊ ಅಲ್ಲಿಗೆ ಮಿಸ್ಟರ್ ನಿತೇಶ್ ಬಂದು ಸೆಕೆಂಡ್ ಬೇಸಿಕ್ ಕಂಡೀಷನ್ ಮತ್ತೆ ಬೋತ್ ಅಡಿಷನಲ್ ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡಿರೋದ್ರಿಂದ ಅವನ ಒಂದು ಸ್ಟೇಟಸ್ ಬಂದು ರೆಸಿಡೆಂಟ್ ಅಂಡ್ ಆರ್ಡಿನರಿ ರೆಸಿಡೆಂಟ್ ಅಂತೇಳಿ ನಾವು ಮೆನ್ಷನ್ ಮಾಡ್ತೀವಿ As Mr. Nitesh satisfies second basic condition and both the additional conditions, his residency status in India in the previous year is resident and ordinarily resident. So, even the video nali, oba individual assessi bandhu, so India in the other country ke, so tumba sala visit maadthidare andre previous year salli, so outside hogodu matte barodu, so ithara information enadru provide maadidre, adru base mele naavu date na yaathara entry maadbeku, so adike number of days na find out maadi, adru base mele naavu conditions na yaathara apply maadbeku anthe heli solve maadi torisidivi. In case ee problems related enadru doubts athwa suggestions enadru idre comment box nali comment maadi.